ಇದೇ ಕಾರಣಕ್ಕೆ ಯೋಗೇಶ್ವರ್ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಎಂದು ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿದ್ದಾರೆ ಜೊತೆಗೆ ಬಾಂಬ್ ಕೂಡ ಸಿಡಿಸಿದ್ದಾರೆ ಅದೇನಪ್ಪ ಅಂದ್ರೆ ಸಿಪಿ ಯೋಗೇಶ್ವರ್ ಒಟ್ಟಿಗೆ ಇನ್ನು 3-4 ಜನ ಕಾಂಗ್ರೆಸ್ ಸೇರ್ಪಡೆಯಾಗಲಿದ್ದಾರೆ ಎಂಬ ಅಚ್ಚರಿಯ ಹೇಳಿಕೆಯನ್ನು ಕೂಡ ಬೇಳೂರು ನೀಡಿದ್ದಾರೆ ರಾಜ್ಯದಲ್ಲಿ ನಡೆಯುವ ಉಪಚುನಾವಣೆ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಬಾರಿಯ ಉಪಚುನಾವಣೆ ಭಾರಿ ಜಿದ್ದಾಜಿದ್ದಿನಿಂದ ಕೂಡಿದೆ ರಾಜ್ಯದಲ್ಲಿ ನಮ್ಮ ಆಡಳಿತ ಇದೆ ನಮಗೆ ಮೂರು ಕ್ಷೇತ್ರದಲ್ಲಿ ಗೆಲುವು ಸುಲಭವಾಗಿ ಸಿಗುತ್ತದೆ ಎಂದರು ನಂತರ ಸುದ್ದಿಗಾರರೊಬ್ಬರ ಪ್ರಶ್ನೆಗೆ ಉತ್ತರಿಸಿದ ಬೇಳೂರು ರಾಜಕೀಯ ನಿಂತ ನೀರಲ್ಲ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಇದ್ದರು ಡಿಕೆ ಶಿವಕುಮಾರ್ ಇದ್ದರು ಡಿಕೆ ಸುರೇಶ್ ಇದ್ದರು ಆದರೂ ನಾವು ಸಿಪಿ ಯೋಗೇಶ್ವರ್ ಗೆ ಸ್ಥಾನ ಕೊಟ್ಟಿದ್ದೇವೆ ಸಿಪಿ ಯೋಗೇಶ್ವರ್ ಗೆ ಬಿಜೆಪಿ ಮತ್ತು ಜೆಡಿಎಸ್ ನಲ್ಲಿ ಅನ್ಯಾಯವಾಗಿದೆ ಅವರು ನಮ್ಮ ಪಕ್ಷದವರೇ ಮತ್ತೆ ಇಲ್ಲಿಗೆ ವಾಪಸ್ ಬಂದಿದ್ದಾರೆ ಅಷ್ಟೇ ಎಂದು ಮಾತನಾಡಿದರು ಜಿದ್ದಾಜಿದ್ದೆ ಚುನಾವಣೆ ಆಗಿದೆ ನಮ್ಮ ರಾಜ್ಯ ಸರ್ಕಾರ ನಾವೇ ಇರೋದ್ರಿಂದ ಈ ಚುನಾವಣೆ ಮೂರು ಚುನಾವಣೆನ ನಾವು ಗೆಲ್ಲುವಂತ ಎಲ್ಲ ಲಕ್ಷಣಗಳು ಇದೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಸಂಪುಟ ದರ್ಜೆ ಎಲ್ಲ ಸಚಿವರು ಸಹ ಅದಕ್ಕೆ ಪ್ರಯತ್ನ ಹಾಕಿ ಈಗಾಗಲೇ ಚನ್ನಪಟ್ಟಣವನ್ನು ಬಹಳ ಜಿದ್ದಾಜಿದ್ದಿಯಾಗಿ ತಗೊಂಡಿದ್ದಾರೆ ಮತ್ತು ಬಳ್ಳಾರಿ ಮತ್ತು ನಮ್ಮ ಇಲ್ಲಿ ಹಾವೇರಿ ಮೂರು ಜಿಲ್ಲೆಯಲ್ಲೂ ಸಹ ಪ್ರಭಾವವಾದಂತ ವ್ಯಕ್ತಿಗಳನ್ನು ನಾವು ಕೊಟ್ಟಿದ್ದೀವಿ ಇದು ಇವತ್ತಿನ ವಾತಾವರಣ ಪ್ರಕಾರ ನಮ್ಮದೇ ಮೂರು ಗೆಲ್ಲುತ್ತೆ ಅನ್ನೋ ವಾತಾವರಣದಲ್ಲಿ ನಾವು ಇದ್ದೀವಿ ಒಟ್ಟು ರಾಜಕೀಯದಲ್ಲಿ ಮುಂದೆ ಏನಂತ ಗೊತ್ತಿಲ್ಲ ಒಟ್ಟಲ್ಲಿ ಈ ಚುನಾವಣೆ ನಮ್ಮ ಮೂರು ಕ್ಷೇತ್ರವನ್ನು ನಾವು ಗೆಲ್ಲಬೇಕು ಯಾಕಂದ್ರೆ ನಮ್ಮದೇ ಸರ್ಕಾರ ಇರೋದ್ರಿಂದ ಗೆಲ್ಲಬೇಕು ಅನ್ನೋ ಆದ್ಯತೆ ಇಟ್ಕೊಂಡಿದ್ದೀವಿ ನೋಡಬೇಕು ಏನಾಗುತ್ತೆ ಅನ್ನೋದು ನೋಡಿ ರಾಜಕೀಯ ನಿತ್ಯ ನೀರಲ್ಲ ಹರಿತಾ ಇರುತ್ತೆ ಒಳ್ಳೆ ಕಥೆ ಆಯ್ತಲ್ಲ ನಮಗೆ ಕಾಂಗ್ರೆಸ್ ಅಲ್ಲಿ ಅಭ್ಯರ್ಥಿ ಇದ್ರು ಯಾಕೆ ಇರಲಿಲ್ಲ ಡಿ ಕೆ ಶಿವರೇಶ್ ಅವರೇ ನಿಲ್ತಿದ್ರು ನಾ ಡಿ ಕೆ ಶಿವಕುಮಾರ್ ಅವರು ನಾನೇ ನಿಲ್ತು ಅಭ್ಯರ್ಥಿ ಅಂತಲೇ ಹೇಳ್ತಾ ಬಂದಿದ್ದರು ಹಾಗಾಗಿ ಆ ಥರ ವಾತಾವರಣ ಏನೇ ಇಲ್ಲ ನಮ್ಮಲ್ಲಿ ಅಭ್ಯರ್ಥಿ ಇದ್ದಾರೆ ಅವರ ಪಕ್ಷದಲ್ಲಿ ನೊಂದು ಎಚ್ ಡಿ ಕುಮಾರ್ ಸ್ವಾಮಿ ಅವರ ಧೋರಣೆಯನ್ನು ಖಂಡಿಸಿ ನನಗೆ ಅವರ ಪಕ್ಷದಲ್ಲಿ ಬೇಡ ಅಂತ ಹೇಳಿ ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ ರಾಜಕೀಯದಲ್ಲಿ ವೈರತ್ವ ಜಿದ್ದಾಜಿದ್ದೆ ಹಿಂದೆಲ್ಲ ಇದ್ದೇ ಇರುತ್ತೆ ಆದರೆ ಪಕ್ಷಕ್ಕೆಲ್ಲ ಬಂದ ಮೇಲೆ ಇವೆಲ್ಲ ಸಹಜವಾಗಿ ನಡೀತದೆ ಹಾಗಾಗಿ ಆ ಥರ ವಾತಾವರಣ ಏನೂ ಇಲ್ಲ ನಮ್ಮಲ್ಲಿ ಅಭ್ಯರ್ಥಿ ಬೇಕಾದಷ್ಟು ಇದ್ದಾರೆ ಆದರೂ ಸಹ ಸಿ ಪಿ ಯೋಗೇಶ್ ಅವರು ಬರ್ತಾರೆ ಅಂದಮೇಲೆ ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ ಎಮ್ ಎಲ್ ಸಿ ಆಗಿ ರಾಜೀನಾಮೆ ಕೊಟ್ಟೊಂದು ಪಕ್ಷಕ್ಕೆ ಬರ್ತಾರೆ ಅಂದರೆ ನಾವ್ಯಾಕೆ ಬೇಡ ಅನ್ನಂದ್ರಿ ಹಾಂ ನಮ್ಮ ಪಕ್ಷದಲ್ಲೇ ಇದ್ದಾರಲ್ವಾ ಹಿಂದೆ ನಮ್ಮ ಪಕ್ಷದಲ್ಲೇ ಇದ್ದು ಆಮೇಲೆ ಅಲ್ಲಿ ಹೋಗಿರೋದವರು ಹಾಗಾಗಿ ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ ಬರಮಾಡ್ಕೊಂಡಿದ್ದೀವಿ ಈ ಜಿದ್ದಾಜಿದ್ದ ಚುನಾವಣೆ ಅವ್ರು ಗೆದ್ದೇ ಗೆಲ್ತಾರೆ ಅಂತ ಭರವಸೆ ಇದೆ ಇನ್ನು ಸೋಮಶೇಖರ್ ಅವರು ಹೇಳಿದ್ದಾರೆ ಈಗಾಗಲೇ ಬಿಜೆಪಿಯವರು ಇನ್ನೂ 4-5 ಜನ ಇವತ್ತು ಎಮ್ ಎಲ್ ಎಗಳು ನನ್ನ ಜೊತೆ ಬರ್ತಾರೆ ನಾವು ಕರ್ಕೊಂಡು ಬರ್ತೀವಿ ಅವರು ಅಂತಲ್ಲಿ ಹೇಳಿದ್ದಾರೆ ಬಹುಶಃ ಅಸಮಾಧಾನ ಭಾಳ ಇದೆ ಬಿಜೆಪಿಯಲ್ಲಿ ಒಬ್ಬರಿಗೆ ಆಗಲ್ಲ ಯಾಕಂದರೆ ಇತ್ತೀಚಿನ ದಿನದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವ್ರದ್ದೇ ನಡೀತಾರೆ ಈಗ ಬಿಜೆಪಿಯ ಆರ್ ಅಶೋಕ್ ಇರ್ಬೋದು ಬೇರೆ ಇರ್ಬೋದು ವಿಜೇಂದ್ರದ್ದು ಏನೂ ನಡೀತಾ ಇಲ್ಲ ಎಚ್ ಡಿ ಕುಮಾರಸ್ವಾಮಿಯವ್ರ ಹೇಳಿಕೆಗಳನ್ನೇ ಪ್ರಸ್ತಾವ ಆಗಿರೋದ್ರಿಂದ ಹೆಚ್ಚಾಗಿ ಒತ್ತಡ ಆಗೋದ್ರಿಂದ ಅವ್ರ ಪಕ್ಷದಲ್ಲಿ ಗೊಂದಲಗಳು ಸೃಷ್ಟಿಯಾಗಿದೆ ವಿಜೇಂದ್ರನ ಮೇಲೆ ಹಲವಾರು ಜನರು ಅಪಸರ ಶುರುವಾಗಿದ್ದರಿಂದ ಇದು ಈ ಚುನಾವಣೆ ಮೇಲೆ ನಿಂತಿದೆ ಆ ವಿಜೇಂದ್ರ ಅವ್ರದ್ದು ಆ ನಂತರ ಗೊತ್ತಾಗುತ್ತೆ ಅವ್ರಿಗೆ ಇಲ್ಲ ನನ್ನ ಹತ್ರ ಏನು ಯಾರ ಸಂಪರ್ಕದಲ್ಲಿ ನಮ್ಮಲ್ಲಿ ಇಲ್ಲ ಈಗ ಬೇರೆಯವರೆಲ್ಲ ಸಂಪರ್ಕದಲ್ಲಿ ಇದ್ದಾರೆ ಅಂತೇಳಿ ನಾನು ಹೇಳಿಲ್ಲ ಬಿ ಜೆ ಪಿಯ ಒಬ್ಬ ಶಾಸಕ ಸೋಮಶೇಖರ್ ಅವರು ಹೇಳಿದ್ದಾರೆ ಅಷ್ಟೇ ನಾನು ಹೇಳೋದು ಬಟ್ ನನಗೆ ಗೊತ್ತಿಲ್ಲ ಅದೆಲ್ಲ ರಾಜ್ಯ ಮೂರು ಕ್ಷೇತ್ರಗಳ